ಮಾಧವ ಸ್ವಾಮಿಯವರ ಜೊತೆಗೆ ಸುದೀರ್ಘವಾಗಿ ಮಾತನಾಡಿದ್ದೇನೆ. ಯಾವ ಕಾರಣಕ್ಕೂ ಅವರ ಪಕ್ಷ ಬಿಟ್ಟೋಗೋ ಪ್ರಶ್ನೆ ಉದ್ಭವ ಆಗೋದಿಲ್ಲ, ಪಕ್ಷ ಬಿಡೋದಿಲ್ಲ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ನಡೆದಂತ ಚರ್ಚೆ ಇಷ್ಟೇನೆ, ಒಟ್ಟಿಗೆ ಇರ್ತೇವೆ, ಪಕ್ಷ ಬಿಡೋಲ್ಲ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದಿದೆ ನಮ್ಮೆಲ್ಲ ಸ್ನೇಹಿತರ ಜೊತೆಗೆ. ಅದು ಒಪ್ಕೊಂಡಿರೋದು ಸಂತೋಷ, ಪಕ್ಷದಲ್ಲಿ ಇದ್ರೆ ದೊಡ್ಡ ಶಕ್ತಿ ನಮಗೆ, ಪಕ್ಷದಲ್ಲಿ ಇರ್ತೀವಿ ಅಂತ ಒಪ್ಕೊಂಡಿರೋದ್ರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಕ್ರಮೇಣ. ಏನು ಮಾಧವ ಸ್ವಾಮಿಯವರು ಸ್ವಲ್ಪ ಗೊಂದಲದಲ್ಲಿದ್ರು, ಅನೇಕ ವಿಷಯಗಳು ಟಿವಿಲಿ ಬರ್ತಾ ಇತ್ತು, ಅದಕ್ಕೋಸ್ಕರ ನಮ್ಮ ಹೆಸರೆಲ್ಲ ಸ್ನೇಹಿತ ಜೊತೆಗೆ ಒಂದು ಮಾತನಾಡಿದ್ದೇವೆ. ಯಾವ ಕಾರಣಕ್ಕೂ ಅವ್ರು ಪಕ್ಷ ಬಿಡೋದಿಲ್ಲ, ಮತ್ತೆ ಈ ಚುನಾವಣೆ ಬಗ್ಗೆ ನಾವೇನು ಇಲ್ಲಿ ಚರ್ಚೆ ಮಾಡಿಲ್ಲ. ಈಗ ಅಸಮಾಧಾನ ಶಮನ ಮಾಡ್ಲಿಕ್ಕೆ ಏನು ಭರವಸೆ ಏನಾದ್ರು ಕೊಟ್ಟರು ಸರ್? ಏನು ಯಾರು ಅದನ್ನ ನಾಲ್ಕು ಗೋಡೆ ಮಧ್ಯೆ ಮಾತಾಡಿದ ಎಲ್ಲವನ್ನ ನಿಮ್ಗೆ ಹೇಳಕ್ ಆಗೋದಿಲ್ಲ. ಒಟ್ಟಿನಲ್ಲಿ ಅವ್ರು ನಮ್ ಜೊತೆಗಿರ್ತಾರೆ, ಪಕ್ಷದಲ್ಲಿ ಇರ್ತಾರೆ, ಮುಂದೆ ಎಲ್ಲವೂ ಸರಿ ಹೋಗುತ್ತೆ. ಬೆಂಬಲಿಸಿ ನಾನು JDU ಬಿಟ್ಟು KJPಗೆ ಹೋಗಿ ಅಲ್ಲಿಂದ BJPಗೆ ಹೋದವನು. ನಾನು ಯಡಿಯೂರಪ್ಪನವ್ರನ್ನ ಪ್ರಬಲವಾಗಿ ನಾಯಕರಾಗಲಿ ಅಂತ ಇರ್ತಾರೆ ಅಂತ ತಿಳ್ಕೊಂಡಿದ್ದವನು. ಇವತ್ತು ನಾನು ಈಗಲೂ ಹೇಳ್ತಿದ್ದೀನಿ, ಅವ್ರು ಹೇಳೋ ಹೊತ್ತಿಗೆ ನಾನು ಪಾರ್ಲಿಮೆಂಟಿಗೆ ಟ್ರೈ ಮಾಡಿದ್ಬಿಟ್ರೆ ನಾನೇನು ಅಪೇಕ್ಷಿತ ಆಗಿರಲಿಲ್ಲ. ನಾನು ಅವ್ರು ಹೇಳಿದ್ದಕ್ಕಷ್ಟೇ ನಾನು ಹೇಳಿದೆ, ಅದನ್ನೇ ಬಂದು ನಮ್ಮ ಪಕ್ಷದವ್ರಿಗೂ ಹೇಳಿದ್ದೆ. ಬೇಕಾದಷ್ಟು ಮಧ್ಯೆ ಏನೇನು ನಡೀತು ಅಂತ ಅವ್ರು ಹೇಳಿದ್ರು. ಆಮೇಲೆ ಅವರು ನನಗೆ ಒಂದು ಮಾತು ಹೇಳಿದರು, ಪಕ್ಷ ಬಿಡೋದು ಬೇಡ, ಏನೋ ಒಂದು ಬರುತ್ತೆ ಹೋಗುತ್ತೆ, ಇಲ್ಲೇನು ಕೊನೆ ಏನಪ್ಪ ನೋಡೋಣ ಅಂಥೇಳಿ. ಭಾಳ ಸ್ನೇಹ ನಮಗೂ ಅವ್ರಿಗೆ ಇದ್ದಿದ್ರಿಂದ ಆಯ್ತು ಸರ್, ಚುನಾವಣೆ ಆಗಲಿ ಪಕ್ಷ ಬಿಡೋ ಬಗ್ಗೆ ನಾನು ಮಾತಾಡೋದಿಲ್ಲ ಅಂತ ಹೇಳ್ತೀನಿ, ಪಕ್ಷ ಬಿಡಲ್ಲ ನಾನು. ಮಾತಾಡಿದ ತಕ್ಷಣ ಸಮಾಧಾನ, ಯಡಿಯೂರಪ್ಪನವ್ರಿಗೂ ನಮಗೂ ಪಕ್ಷದ ವಿಷಯದಲ್ಲಿ ಮಾತ್ರ ಮಾತುಕತೆ, ಚುನಾವಣೆ ವಿಷಯದಲ್ಲಿ ಆಗಿದೆ. ಏನ್ ಮುಗಿದೋಗಿದೆ, ಒಂದು ತಿಂಗಳು ಚುನಾವಣೆ ಇದೆ, ಮತ್ತೆ ಏನೇನ್ ಬರುತ್ತೋ ಹೆಂಗೆಂಗ್ ಆಗುತ್ತೆ ಅದನ್ನ ನೋಡೋದು ತೀರ್ಮಾನ ಹೇಳ್ತೀನಿ. ಚುನಾವಣೆ ಇದು ಮಾಡೋದ್ರ ಬಗ್ಗೆ ನಾನು ಸದೃಢವಾಗಿಲ್ಲ, ಪಕ್ಷ ಬಿಡೋದು ಬೇಡ, ಜೊತೆಲಿ ಇರೋಣ ಅಂತ ಹೇಳಿ ಅವ್ರು ಕೇಳಿದರೆ ನಮ್ ಹಿರಿಯರು, ಹೋಗ್ಲಿ ಬಿಡಿ ಸರ್ ಪಾರ್ಟಿಲೇ ಇರ್ತೀನಿ ನಾನು ನಿಮ್ಮ ಅಷ್ಟಪೇಕ್ಷೆ ಕೊಟ್ಮೇಲೆ ಅಂತ ಹೇಳಿದ್ದೀನಿ. ಆಮೇಲೆ ಏನೇನ್ ಮಾತುಕತೆಗಳಾಗ್ತಾವೋ ಯಾರ್ಯಾರ ಜೊತೆ ಆಗ್ತಾವೋ ನೋಡ್ತೀನಿ. ನಾನು ಸೋಮಣ್ಣ ನನ್ ಕರ್ಕೊಂಡು ಹೋಗಿದ್ದು ಸಿದ್ಧಗಂಗಾ ಸ್ವಾಮಿಗಳು ಕರಿತಾವ್ರೆ ಅಂತ ಫೋನ್ ಮಾಡಿಸಿ ಕರ್ಕೊಂಡು ಹೋಗಿದ್ದು ಅನಂತಕುಮಾರ್ನ ನಿಲ್ಲಿಸ್ಕೊಂಡು ನಾನು ಬಸವರಾಜ್ ಅವ್ರಿಗೆ ಅವತ್ತು ಎಲೆಕ್ಷನ್ ಮಾಡಕ್ ಕೇಳ್ಕೊಳಕ್ಕೆ ನನ್ನ ಉದ್ಧಾರ ಮಾಡಕ್ ಕರ್ಕೊಂಡು ಹೋಗಿರ್ಲಿಲ್ಲ. ಅವತ್ತು ನಾನು ಸಿದ್ಧಗಂಗಾ ಮಠದಲ್ಲಿ ಸ್ವಾಮಿಗಳಿಗೆ ಅಡ್ಬಿದ್ದು ಹೇಳಿ ಬಂದೆ, ಹೋಗ್ಲಿ ಬಿಡಿ ಬುದ್ಧಿ ದೊಡ್ಡವ್ರು ಇದಾರೆ ಮಾಡ್ತೀನಿ ಅಂತ ಅನಂತಕುಮಾರ್ ಅವತ್ತು ನನಗೆ ಹೇಳಿರು. ನಂದೇನೇ ಜವಾಬ್ದಾರಿ ಇದ್ರು ನಂದು ಮಾಧುಸ್ವಾಮಿ ಅವರೇ ಬರ್ರಿ ಅಂತ. ನಾನು ಅನಂತಕುಮಾರ್ ಇವೇನೂ ಕೇಳಿಲ್ಲ, ಮಠಕ್ಕೆ ಬಂದಿದ್ದೀನಿ, ವೋಟ್ ಹಾಕ್ ಬಸವರಾಜಿಗೆ ಮಾಡಿ ಅಂತ ಕೇಳ್ತಿದ್ದಿರ್ತಾನೆ, ಮಾಡ್ತಿದ್ದೀನಿ ಅಂತ ಅವತ್ತು ಮಾತು ಕೊಟ್ಟಿದ್ರು ಅಲ್ಲಿ ಅಂತ ನಾನು ಹೇಳಿದ್ದವ್ರಿಗೆ. ನೆಕ್ಸ್ಟ್ ಮಾಧುಸ್ವಾಮಿ ಅವ್ರು ಬರೋಕ್ಕೆ ನಾವೆಲ್ಲ ಸಹಾಯ ಮಾಡ್ತೀವಿ, ಇದೊಂದ್ಸಲ ಬಸವರಾಜಿಗೆ ಮಾಡಿದ್ದೆ, ಬಸವರಾಜ್ ಅವ್ರು ನನಗೆ ಗೊತ್ತೇ ಇಲ್ಲ ಅಂತ ಈಗ ಸೋಮಣ್ಣ ಎಂಡಾರ್ಸ್ ಮಾಡೋನೆ. ನಾನು ಕರ್ಕೊಂಡೋಗಿದ್ದೆ ಮಠಕ್ಕೆ ಅನಂತಕುಮಾರ್ ಇದ್ರು ಅಂತ ಪಾರ್ಟಿ ಸೇರೋ ಪ್ರಶ್ನೆಗಲ್ಲ, ಸನ್ಮಾನ್ಯ GS ಬಸವರಾಜ್ ಅವ್ರಿಗೆ ಎಲೆಕ್ಷನ್ ಮಾಡಿ ಅಂತ ಕರೆದಿದ್ರು. ಹೋಗಿದ್ದೆ ನಾನು ಇವ್ರಿಗೆ ಹೇಳಿದ್ದೆ, ಮಠದಲ್ಲಿ ಮಾತಾಗಿತ್ತಪ್ಪ, ಎರಡು ಸಲ ಆಗಿತ್ತು, ಸಿದ್ಧಗಂಗಾ ಮಠದ ಮುಂದೆ ಮಾತಾಗಿತ್ತು, ನೆಕ್ಸ್ಟ್ ನೀವೇ ಅಂತ. ಅದನ್ನು ನಾನು ಕೇಳಿಲ್ಲ, ಅವ್ರನ್ನ ಕೇಳ್ರಿ ಏನಾರು ಮಠದ ಬಗ್ಗೆ ಭಕ್ತಿದ್ರು ಒಪ್ಕೊಳಕ್ಕೆ ಹಿಂದೆ ಇಲ್ಲ ಇಲ್ಲ ನಂಗೆ ಅದೇನು ಗೊತ್ತೇ ಇಲ್ಲ ಅಂತ. ಸೋಮಣ್ಣ ಹೇಳಿರೋದನ್ನ ನಾನು ಸ್ವಾಗತಿಸ್ತೀನಿ. ನಾನು ಹೋದೆ, ನಾನು BJP ಸೇರಿಸೋ ಪ್ರಮೇಯ ಇರಲಿಲ್ಲ, ನಾನು ಯಡಿಯೂರಪ್ಪನವ್ರ ಜೊತೆಗಿದ್ದೆ, ಸೈಲೆಂಟ್ ಆಗಿದ್ದೆ. ಬಂದರು ಕರೆದ್ರು ಮಾಡಿ ಅಂದರು, ಆಯ್ತು ಬಿಡಿ ಸರ್ ಮಾಡ್ತೀನಿ ಅಂದರೆ. ಬೇಕಾದಷ್ಟು ಜನ ಮಾವತ್ ವಿಜಯಶಂಕರ್ ಬಂದಿದ್ರು, ಮೂರ್ನಾಲ್ಕು ಜನ ಮಠಕ್ಕೆ ಕ್ಯಾಂಡಿಡೇಟ್ ಬಂದಿದ್ರು. ಸೋಮಣ್ಣನಿಂದ ನಾನು BJPಗೆ ಸೇರೋ ಅಗತ್ಯ ಏನು ಇರಲಿಲ್ಲ ನನಗೆ. ಪಾರ್ಲಿಮೆಂಟ್ ಎಲೆಕ್ಷನ್ಗೆ ನನ್ನ ಸಪೋರ್ಟ್ ತಗೊಳಕ್ಕೆ ಬೂದಿಯವ್ರ ಮುಂದೆ ನಾನು ಕಮಿಟ್ ಮಾಡಿಸಿ ಸರ್. ಈಗ ಸೋಮಣ್ಣ ಬೆಂಬಲ ನೀಡಿ ಅಂತ ಹೇಳಿ ಯಡಿಯೂರಪ್ಪನವ್ರು ಹೇಳಿಲ್ಲ ಸರ್? ಅದನ್ನ ಆಮೇಲೆ ಮಾತಾಡ್ತೀನಿ. ಚರ್ಚೆ ನಡೀತಾ ಇದೆ ಸರ್ ಇನ್ನು. ಏನು ಸಪೋರ್ಟ್ ಮಾಡಬೇಕಾ ಬೇಡವಾ ಅನ್ನೋ ವಿಚಾರ ಚರ್ಚೆ ನಡೀತಾ ಇದೆ ಇನ್ನು. ಎಲ್ಲಿ ಇವತ್ತಿನ ಸ್ಥಿತಿನಲ್ಲಿ ನಾವು ಆ ಚರ್ಚೆಗೆ ತಯಾರಾಗಿಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅವ್ರಿಗೂ ನನ್ನ ಮನಸ್ಥಿತಿ ಗೊತ್ತು, ಪಕ್ಷ ಬಿಡ್ಬೇಡಪ್ಪ, ನಿಧಾನಕ್ಕೆ ಬೇರೆ ಎಲ್ಲ ಮಾತಾಡೋಣ ಅಂತ ಹೇಳವ್ರೆ.